ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕೂರ್ಗಮರ್ ಚಾನಲ್. ನಾನು ನಿಮ್ಮ ಕೂರ್ಗಮರ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತೀನಿ, ಇವತ್ತು ನಮ್ಮ ಸರ್ವರ್ಗೆ ರ್ಯಾಂಪೇಜ್ ಹೊಡಿತು, ಫ್ರೀ ರಿವಾರ್ಡ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅದು ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳ್ಬೇಕು. ಏನಂದ್ರೆ ಇವಾಗ ನಮ್ಮ ಚಾನಲ್ನ ಸ್ಟಾರ್ಟ್ ಮಾಡಿ, ಇವತ್ತು June 18 ಸ್ಟಾರ್ಟ್ ಮಾಡಿ ಇವತ್ತಿಗೆ 1 year ಕಂಪ್ಲೀಟ್ ಆಯಿತು. ಓಕೆ ಗೈಸ್, ಆ 1 yearಲ್ಲಿ ನಾನು ಇವಾಗ 1K ಆಗಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನರ ಜೊತೆ ಹೇಳಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಗ್ತದೆ, ಖುಷಿ ಆಗ್ತಿದೆ. ಯಾಕಂದರೆ ಇವಾಗ 1 year ತನಕ ನಾನು ಯೂಟ್ಯೂಬಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಹೆಮ್ಮೆ ಆಗ್ತಿತ್ತು. ಇಷ್ಟು 1 year ಟ್ರಾವೆಲ್ ಮಾಡಿದ್ದೀನಲ್ವಾ ಅಂತ. ಆದರೆ ನಂಗೆ ಸಾಲಲ್ಲ ಅಂತ ಅನಿಸಿದೆ ಗೈಸ್, ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕೇನೋ ಅಂತ ಅನ್ನಿಸ್ತಿದೆ ನನಗೆ. ಸಾಲಕ್ಕಿಲ್ಲ ಇಷ್ಟು ಹಾರ್ಡ್ ವರ್ಕ್ ಅಂತೇಳಿ ಅನ್ನಿಸ್ತು. ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್, ಹಾಗೆ ಗೈಸ್ ನಾನು ನಿಮ್ಮನ್ನ ಇನ್ನೂ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಓಕೆ ಗೈಸ್, ನಮ್ಮ ಚಾನಲ್ಗೋಸ್ಕರ ವಿಶ್ ಮಾಡಿದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್ ಆಫ್ ಯು ಹಂಗಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಏನಾದ್ರೆ ನಮಗೆ ಎಲ್ಲೋ ಕಲರ್ ಕಾಸ್ಟ್ಯೂಮ್ ಹಾಗೆ ಬ್ಯಾಟ್ ಸ್ಕಿನ್ ಜೀಪ್ ಸ್ಕಿನ್ ಇದೆಲ್ಲ ಫ್ರೀಯಾಗೆ ಕೊಡೋದು ನನಗೆ. ಆ ಬಂಡಲ್ ಮತ್ತು ಇನ್ನೊಂದು ಬಂಡಲ್ನ ಫ್ರೀಯಾಗಿ ಕೊಡ್ತಾನೆ ಅಂತ ಕಾಣಿಸುತ್ತೆ, ಯಾಕಂದರೆ ಫ್ರೀ ರಿವಾರ್ಡ್ಸಲ್ಲಿ ಆ್ಯಡ್ ಮಾಡಿದ್ರಲ್ವ ಅದಕ್ಕೆ. ಹಾಗೆ M60 ಹೇಗೆ ಕೊಡ್ತಾನೆ ಅಂತ ನಾನು ಹೇಳ್ತೀನಿ. ಅದು ನಿಮಗೆ ಹೋದ ಸರಿ ರ್ಯಾಂಪೇಜ್ ಇವೆಂಟಲ್ಲಿ ನೀವು ಮಾಡಿದರೆ ನಿಮ್ಗೆ ಗೊತ್ತಾಗೋದು, ಅದನ್ನು ಮತ್ತೆ ಹೇಳ್ತೀನಿ ಲಾಸ್ಟಿಗೆ. ಓಕೆ ಗೈಸ್, ಮತ್ತೆ ಇನ್ನೊಂದು ಏನಂದರೆ ನಮ್ಮ ಡೈಲಿ ಟಾಸ್ಕ್ ಅಂತ ಕೊಡ್ತಾರೆ. ಡೈಲಿ ಟಾಸ್ಕಲ್ಲಿ ಈ ಥರ ಡ್ರಾಯಿಂಗ್ ಮಾಡಬೇಕಾಗುತ್ತೆ. ನಾವು ಡ್ರಾಯಿಂಗ್ ಮಾಡಿದಾಗ ಏನು ಮಾಡ್ತೀವಿ, ಒಂದು 2 ಟೋಕನ್ ಕೊಡ್ತಾರೆ ರ್ಯಾಂಪೇಜ್ ಇವೆಂಟಿಗೋಸ್ಕರನೇ. ನಾನೊಂದು ಸುಮ್ಮನೆ ಏನೋ ಒಂದು ಡ್ರಾಯಿಂಗ್ ಮಾಡಿ ಹಾಕಿದೆ, ಅದರಲ್ಲಿ ಏನೋ ಒಂದು 2 ಟೋಕನ್ ಕೊಟ್ಟರು. ಆಗ ಒಂದು ಟೋಕನ್ ಒಂದು ಪೆಟ್ ಫುಡ್ ಕೊಟ್ಟರು, ಕನ್ಫರ್ಮ್ ಕೊಡ್ತೀನಿ ನೋಡಿ ಇವಾಗ. ಅಂದರೆ ಈ ಕಾಸ್ಟ್ಯೂಮ್ಗೋಸ್ಕರ ಅಂತ ಕಾಣಿಸುತ್ತೆ. ಅದರಲ್ಲಿ ನಮಗೆ ಏನು ಮಾಡ್ತಾರೆ ಅಂದರೆ ಬ್ಯಾಟ್ ಸ್ಕಿನ್ ಕೊಡ್ತಾರೆ. ಓಕೆ ಗೈಸ್, ಇವಾಗ ನಾನು 1 day ಲಾಗಿನ್ ಮಾಡಿ ಡ್ರಾಯಿಂಗ್ ಮಾಡಿದೆ. ಅದೇ ರೀತಿ ನಾನು ಇವಾಗ 9 days ಲಾಗಿನ್ ಮಾಡಿ ಡ್ರಾಯಿಂಗ್ ಮಾಡಿದ್ರೆ ನನಗೆ ಬ್ಯಾಟ್ ಸ್ಕಿನ್ ಕೊಡ್ತಾರೆ, ಅದು ತೋರಿಸ್ತೀನಿ ನಿಮಗೆ. ಮತ್ತೆ ಗೈಸ್, ಇವಾಗ ನಂಗೆ ಒಂದು 2 ಟೋಕನ್ ಕೊಟ್ಟರಲ್ಲ, ಅದು ಹೇಗೆ ಸ್ಪಿನ್ ಮಾಡೋದಂತ ಹೇಳ್ತೀನಿ. ಇವಾಗ ನಮಗೆ 4 main ಕಾಸ್ಟ್ಯೂಮ್ಸ್ ಉಂಟು, ಅದರಲ್ಲಿ ನಾವು ಒಂದೊಂದು ಕಾಸ್ಟ್ಯೂಮ್ನ ಸ್ಪಿನ್ ಮಾಡ್ಕೊಂಬಂದ್ರೆ ಅದರಲ್ಲಿ ಒಂದು ರಿವಾರ್ಡ್ ಇರುತ್ತೆ. ಅದೊಂದು 3 stone ಥರ ಇದೆ ನೋಡಿ ಗೈಸಲ್ಲಿ, ಆ ಕಾಸ್ಟ್ಯೂಮ್ ಒಂದೊಳ್ಳೆ ಲೈನಾಗಿ ಆ ಸ್ಟೋನ್ನ ಕಂಪ್ಲೀಟ್ ಮಾಡಿದ್ರೆ ಅದರಲ್ಲಿ ಒಂದೊಂದು ರಿವಾರ್ಡ್ ಉಂಟು, ಅದು ಹೇಗಂತ ತೋರಿಸ್ತೀನಿ. ಹಾಗೆ ಇವಾಗ ನಾನು 2 stone ಅಂದರೆ 2 ಟೋಕನ್ ಕೊಟ್ಟಿದ್ರು, ಅದನ್ನ ಸ್ಪಿನ್ ಮಾಡಿದಾಗ ಒಂದು ಸ್ಟೆಪ್ ಮುಂದೆ ಹೋಗಿದ್ದೀನಿ. ನಾನು ಇವಾಗ ಫಸ್ಟ್ ಕಾಸ್ಟ್ಯೂಮಿಂದ ಸ್ಟಾರ್ಟ್ ಮಾಡಿದೆ, ಒಂದೊಂದೇ ಮುಗಿಸ್ಕೊಂಡು ಹೋಗೋಣ ಅಂತ. ಹಾಗೆ ಗೈಸ್, ಇವಾಗ ಡೈಲಿ ರಿವಾರ್ಡ್ಸ್ನ ಕೊಡ್ತಾರೆ ನೋಡಿ ಗೈಸ್, ನಿಮ್ಗೆ ತೋರಿಸ್ತೀನಿ. ಇವಾಗ ಬ್ಯಾಟ್ ಸ್ಕಿನ್ ಕೊಡ್ತಾರೆ ಅದರಲ್ಲಿ 9 days ಲಾಗಿನ್ ಮಾಡಿದಾಗ. ಇವಾಗ ನಾನು ನೋಡಿ ಗೈಸ್, ಇವಾಗ ಡೈಲಿ ಟಾಸ್ಕ್ ಇರುತ್ತೆ, ಅದನ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದರಲ್ಲಿ ಏನಂದ್ರೆ ಸಿಂಪಲ್ ಗೈಸ್, ಏನಂದರೆ ಒಂದು ಡೈಲಿ ಒಂದು ಗೇಮ್ ಪ್ಲೇ ಮಾಡೋಕ್ಕೆ ಹೇಳ್ತಾರೆ, ಆಗ ಡೈ ಮತ್ತಿನ್ನೊಂದು ಏನಂದರೆ ಒಂದು ಬೋಯ ಹೊಡಿಯೋಕ್ಕೆ ಹೇಳ್ತಾರೆ. ಹಾಗೆ ಗೈಸ್, ಅದೇ ರೀತಿಯೇ ಟೋಕನ್ನ ಕಲೆಕ್ಟ್ ಮಾಡ್ಕೋಬೋದು. ಹಾಗೆ ನಮ್ಮ ಮ್ಯಾಚ್ ಮುಗಿದ್ಮೇಲೆ ಕಲೆಕ್ಟ್ ಮಾಡ್ಕೋಬೋದು ಅಂತ ಕಾಣಿಸುತ್ತೆ. ಮ್ಯಾಚ್ ಮುಗಿದ್ಮೇಲೆ ಒಂದೊಂದು ಕೊಡ್ತಾರೆ ಅಂತ ಕಾಣಿಸುತ್ತೆ. ಇನ್ನು 5 ಗೇಮ್ ಪ್ಲೇ ಮಾಡಬೇಕಾಗುತ್ತೆ, ನಾವು ಆಲ್ರೆಡಿ ಒಂದು ಮಾಡಿದ್ದೀನಿ. ಓಕೆನಾ, ಇವಾಗ ಹೋಗ್ಬಿಟ್ಟು ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಆ ಸ್ಟೋನ್ ಒಳಗಡೆ ಒಂದೊಂದು ಸ್ಟೋನ್ ಒಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಫಸ್ಟ್ ಗೈಸ್, ನಮಗೆ ಇವಾಗ ಡ್ರಕ್ಕಿ ಪೆಟ್ಟಿ ಸ್ಕಿನ್ ಕೊಡ್ತಾರೆ ಈ ಕಾಸ್ಟ್ಯೂಮ್ ಸ್ಟೋನಲ್ಲಿ ನೋಡಬೇಕಾರೆ. ಇವಾಗ ಸ್ಟೋನ್ಗೆ ಹೋದರೆ ನಂಗೆ ಡ್ರಕ್ಕಿ ಪೆಟ್ಟಿ ಸ್ಕಿನ್ ಕೊಡ್ತಾರೆ, ಹಾಗೆ ನೆಕ್ಸ್ಟ್ ಸ್ಟೋನಿಗೆ ಹೋದರೆ 2 ಇದು ಕೊಡ್ತಾರೆ, ಅಂದರೆ ಅವತ್ತಾರ. ಹಾಗೆ ಬ್ಯಾನರ್ ಕೊಡ್ತಾರೆ ಗೈಸ್, ಹಾಗೆ 3 stoneಗೆ ಈ ಥರ ರಿವಾರ್ಡ್ಸ್ ಕೊಟ್ಟಿದ್ದಾರೆ. ಆದರೆ ಮೈನ್ ರಿವಾರ್ಡ್ ಏನಂದರೆ ಡ್ರಕ್ಕಿ ಪೆಟ್ಟು. ಓಕೆ ಗೈಸ್, ಮತ್ತು ಈ ಕಡೆ ನಾವು ಪರ್ಪಲ್ ಕಲರ್ ಕಾಸ್ಟ್ಯೂಮ್, ಈ ಕಾಸ್ಟ್ಯೂಮ್ ಅಲ್ಲ ಒಂದು ಪಿನ್ ಕೊಡ್ತಿದ್ರೆ, ಹಾಗೆ ಒಂದು ಬ್ಯಾನರ್, ಹಾಗೆ ಒಂದು ಲೂಟ್ ಬಾಕ್ಸ್. ಇದರಲ್ಲಿ ಮೈನ್ ರಿವಾರ್ಡ್ ಏನಂದರೆ ಲೂಟ್ ಬಾಕ್ಸ್. ಓಕೆನಾ, ಹಾಗೆ ಇದರಲ್ಲಿ ಗೈಸ್ ಇದರಲ್ಲೇ ಮಸ್ತಾಗಿರೋ ರಿವಾರ್ಡ್ ಇರೋದು ಏನಂದರೆ 2 banner ಕೊಟ್ಟಿದ್ದಾರೆ. ಹಾಗೆ ಗೈಸ್ ಇದರಲ್ಲಿ ಮಾಸ್ಟರ್ ಟ್ರಕ್ ಸ್ಕಿನ್ ಕೊಡ್ತಿದ್ದಾರೆ. ಓಕೆ ಗೈಸ್, ಮಾಸ್ಟರ್ ಟ್ರಕ್ ಸ್ಕಿನ್ ಕೊಡ್ತಿದ್ದಾರೆ. ಹಾಗೆ ಅದ್ರದ್ದು ಮತ್ತು ಎಲ್ಲೋ ಕಲರ್ ಕಾಸ್ಟ್ಯೂಮ್ ಅಂದಾಗ ಅಲ್ಲಿ ಪಿನ್ ಕೊಡ್ತಾರೆ, ಮತ್ತು ಅದರದ್ದೊಂದು ಇನ್ನೊಂದು ಪಿನ್ ಲೂಟ್ ಬಾಕ್ಸ್ ಏನೋ ಗೊತ್ತಿದೆ ಕರೆಕ್ಟಾಗಿ, ಅದನ್ನು ಕೊಡ್ತಿದ್ದಾರೆ. ಹಾಗೆ ಫೈನಲ್ ರಿವಾರ್ಡ್ ಸೆಂಟ್ರ್ ರಿವಾರ್ಡನ್ನು ಕೊಡ್ತಾರೆ ಅಂದರೆ ಅಲ್ಲಿ ಹೋದಾಗ ನಮಗೆ ಎಲ್ಲಮೋಸ್ಟ್ 4 rewards ಕಂಪ್ಲೀಟ್ ಮಾಡಿದಾಗ 4 costumes ರಿವಾರ್ಡ್ ಎಲ್ಲ ತೊಗೊಂಡ್ಮೇಲೆ ಫೈನಲಾಗಿ ನಮಗೆ ಆ ಎಲ್ಲೋ ಕಲರ್ ಕಾಸ್ಟ್ಯೂಮ್ನ ಗ್ರ್ಯಾಂಡ್ ರಿವಾರ್ಡಾಗಿ ಕೊಡ್ತಾರೆ. ಓಕೆನಾ ಗೈಸ್, ನಿಮಗೆ ಫ್ರಂಟ್ ಪೇಜಲ್ಲಿ ಏನು ತೋರಿಸ್ತಾರೆ ಅಂದರೆ ಒಂದು ಕ್ರಿಯೇಟ್ ಬಾಕ್ಸ್ ಇರುತ್ತೆ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ 27th ಏನು ಮಾಡ್ತಾರೆ ಅಂದರೆ ಆ ಸ್ಕೇಟ್ ಬೋರ್ಡನ್ನ ನೀವು ಕ್ಲೈಮ್ ಮಾಡ್ಕೋಬೋದು. ಅದು ತೋರಿಸಿದ್ರೆ ನೋಡಿ ಗೈಸ್, ಸ್ಕೇಟ್ ಬೋರ್ಡ್ನ ಕ್ಲೈಮ್ ಮಾಡ್ಕೋಬೋದು. ಹಾಗೆ ಗೈಸ್, ಇವ್ರನ್ನ ಹೇಳಿದ್ನಲ್ಲ, ಇವಾಗ ಮ್ಯಾಚ್ ಗೇಮ್ ಪ್ಲೇ ಮಾಡಿ ಡೈಲಿ ಟಾಸ್ಕ್ ಕಂಪ್ಲೀಟ್ ಮಾಡಿ ಟೋಕನ್ ಕಂಪ್ಲೀಟ್ ಮಾಡ್ತೀವಲ್ಲ, ಅದೆಲ್ಲ ನಾವು ಕಂಪ್ಲೀಟ್ ಮಾಡಿ ಎಕ್ಸ್ಟ್ರಾ ಟೋಕನ್ ಉಳಿಯುತ್ತಲ್ಲ ಗೈಸ್, ಆ ಎಕ್ಸ್ಟ್ರಾ ಟೋಕನ್ ಏನಾದರೂ ಉಳಿದ್ರೆ ನಾವು ಏನು ಮಾಡ್ಕೋಬೋದು ಅಂದರೆ ಕೆಳಗಡೆ ಟೋಕನ್ ಎಕ್ಸ್ಚೇಂಜ್ ಅಂತ ಒಂದು ಆಪ್ಷನ್ ತಂದಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಏನು ಮಾಡ್ಬೋದು ಅಂದರೆ ಈ ಥರ ಅಂದರೆ ರೀಸಪ್ಲೈ ಮ್ಯಾಪು ಹಾಗೆ ಸ್ಕ್ಯಾನರು ಈ ಥರ ಸುಮಾರು ಐಟಮ್ಸ್ ಬಿಟ್ಟಿದ್ರೆ ಅಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೋದು. ಮತ್ತು ಬೋನ್ ಟಿ ಟೋಕನು, ಬೋನ್ ಫೈರ್ ಅದನ್ನೆಲ್ಲ ಬಿಟ್ಟಿದ್ರೆ ತಗೋಬೋದು. ಹಾಗೆ ಈ ಕಡೆ ಬಂದಾಗ ನಮಗೆ ವೋಚರ್ಸ್ ಕೊಟ್ಟಿದ್ದಾರೆ, ಅದು ಒಂದೊಂದೇ ಕೊಡ್ತಾರೆ ಅಂತ ಕಾಣಿಸುತ್ತೆ. ವೋಚರ್ಸ್ ಕೊಡ್ತಾರೆ, ಆದರೆ ಇದು ಅನ್ಲಿಮಿಟೆಡ್ ಅಲ್ಲ, ಲಿಮಿಟೆಡೇ ಹಾಕಿದ್ದಾರೆ. ಹಾಗೆ ಗೈಸ್, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಂದರೆ ನಾನು ಇವಾಗ M60 ಮತ್ತು ಆ ಬ್ಲೂ ಕಲರ್ ಡ್ರ್ಯಾಗನ್ ಬಂಡಲ್ ಕೊಡ್ತಾರೆ ಅಂತ, ಫ್ರೀಯಾಗಿ ಕೊಡ್ತಾರೆ ಅಂತ. ಅದು ಹೇಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಶೋರ್ ಮಾಡಿದ್ದಿಲ್ಲ ಈವೆಂಟ್ ಪೇಜಲ್ಲಿ. ಓಕೆ ಗೈಸ್, ನಾಳೆ ನಾಡಲ್ಲಿ ಶೋರ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿ ಪುಯಿತು. ಹಾಗೆ ಗೈಸ್, ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಂಗೆ M60 ಮತ್ತು ಬ್ಲೂ ಕಲರ್ ಡ್ರ್ಯಾಗನ್ ಬಂಡಲ್ ಕೊಡ್ತಾರೆ ಅಂತ. ಅದು ಹೇಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಇವೆಂಟ್ ಪೇಜಲ್ಲಿ ಶೋರ್ ಮಾಡಿದ್ದಿಲ್ಲ. ಅದು ಹೇಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾಳೆ ನಾಡಿದ್ರೆ ಶೋರ್ ಮಾಡ್ಬೋದು ಅಂತ ಕಾಣಿಸುತ್ತೆ. ಓಕೆ ಗೈಸ್, ಅದು ಬಂದಾಗ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಕೊಡ್ಬೋದು ಅಂತ. ಆದರೆ ನಾನು